ಪೈರಸಿ ಅನ್ನೋದು ಸಿನಿಮಾ ಇಂಡಸ್ಟ್ರಿನಲ್ಲಿ ಹೇಗೆ ಅದನ್ನ ಅದನ್ನೆರಾಡಿಕೇಟ್ ಮಾಡಬೇಕು ಅಂತ ತುಂಬಾ 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 ಪ್ರಯತ್ನ ಪಡ್ತಾ ಇದ್ರು ಸೊಲ್ಯೂಷನ್ ಅಂತ ಅಂದ್ರೆ ಐಪ್ಲೆಕ್ಸ್ ಕಂಪ್ನಿ ಐ ಆಮ್ ಇಟ್ ವೆಲ್ ಪೈರಸಿನ ಕಿತ್ ಬಿಸಾಕ್ತಾರೆ ಒಂದು ಸಿನಿಮಾ ಐನೂರು ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡೋದು ಸುಲಭದ ಮಾತಲ್ಲ ಮುಂಚೆ ಇಲ್ಲ ನೂರು ಕೋಟಿ ಇನ್ನೂರು ಕೋಟಿ ಕಲೆಕ್ಟ್ ಮಾಡದೆ ದೊಡ್ಡ ವಿಷಯ ಆಗಿತ್ತು ಅದು ಕೆಲವೇ ಕೆಲವು ಬಾಲಿವುಡ್ ಮೂವಿಗಳು ಮಾತ್ರ ಅಷ್ಟು ಕಲೆಕ್ಷನ್ ಮಾಡ್ತಾ ಇದ್ವು ಯಾಕಂದ್ರೆ ಹಿಂದಿ ಸಿನಿಮಾಗಳನ್ನ ನೋಡೋರು ನಮ್ಮ ದೇಶದಲ್ಲಿ ಜಾಸ್ತಿ ಇದಾರೆ ಹಿಂದಿ ಸಿನಿಮಾಗಳ ಮಾರ್ಕೆಟ್ ದೊಡ್ಡದಿದೆ ಅದಾದ್ಮೇಲೆ ಶಂಕರ್ ರಾಜ್ಮುಡಿ ಅಂತಹ ಸ್ಟಾರ್ ಡೈರೆಕ್ಟರ್ಗಳ ಸಿನಿಮಾಗಳು ಎಲ್ಲಾ ಭಾಷೆಗಳಿಗೂ ಡಬ್ ಆಗಿ ಬಾಕ್ಸ್ ಆಫೀಸ್ ಅಲ್ಲಿ ನೂರು ಇನ್ನೂರರಿಂದ ಶುರುವಾಗಿ ಸಾವಿರದ ಐನೂರು ಕೋಟಿ ವರೆಗೂ ಕಲೆಕ್ಷನ್ ಮಾಡಿ ನಮಗ್ ತೋರಿಸಿದ್ವು ನಮ್ಮ ಕನ್ನಡದ ಸಿನಿಮಾಗಳು ನೂರು ಕೋಟಿ ಕಲೆಕ್ಷನ್ ಮಾಡೋದು ಕಷ್ಟ ಇದ್ದಂತಹ ಟೈಮ್ ಅಲ್ಲಿ ಕೆ ಜಿ ಎಫ್ ಚಾಪ್ಟರ್ ಒನ್ ಮೂವಿ ಬಂದು ಇನ್ನೂರು ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಮಾಡಿ ಸೈ ಅಂತ ಅನಿಸ್ಕೊಂತು ಈಗ ಚಾಪ್ಟರ್ ಟು ರಿಲೀಸ್ ಆಗ್ತಿದೆ ಕೆ ಜಿ ಎಫ್ ಟು ಐನೂರು ಕೋಟಿ ಸಾವಿರ ಕೋಟಿ ಕ್ಲಬ್ ಸೇರುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ನಮ್ಮ ಇವತ್ತಿನ ವಿಡಿಯೋದಲ್ಲಿ ಐನೂರು ಕೋಟಿ ಕ್ಲಬ್ ಸಿನಿಮಾಗಳು ಯಾವುದು ಅನ್ನೋದನ್ನ ನೋಡ್ಕೊಂಡ್ ಬರೋಣ ಬನ್ನಿ ಈ ಕಂಟೆಂಟ್ ಬರ್ತಿರೋದು ವಿನೋದ್ ಎನ್ ಕುಮಾರ್ ದಂಗಲ್ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಮೀರ್ ಖಾನ್ ಆಕ್ಟ್ ಮಾಡಿದ ಸ್ಪೋರ್ಟ್ಸ್ ಡ್ರಾಮಾ ದಂಗಲ್ ದಂಗಲ್ ಸಿನಿಮಾದ ಬಡ್ಜೆಟ್ ಎಪ್ಪತ್ತೈದು ಕೋಟಿ ಐನೂರು ಕೋಟಿ ಕ್ಲಬ್ಗೆ ಈ ಸಿನಿಮಾ ಆರಾಮಾಗಿ ಸೇರಿತ್ತು ಅಮೀರ್ ಖಾನ್ ಏನೇ ಮಾಡಿದ್ರು ಡಿಫ್ರೆಂಟ್ ಆಗಿ ಮಾಡ್ತಾರೆ ಅವರು ಮಾಡುವಂತಹ ಸಿನಿಮಾಗಳು ಹೆಚ್ಚು ಹೆಚ್ಚು ಜನರನ್ನು ತಲುಪುತ್ತೆ ಆದ್ದರಿಂದ ಅವರ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಹೊಸ ಹೊಸ ರೆಕಾರ್ಡ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾನೆ ಇರ್ತವೆ ದಂಗಲ್ ಸಿನಿಮಾ ಗ್ರಾಸ್ ಕಲೆಕ್ಷನ್ ಬಂದು ಎರಡು ಸಾವಿರದ ನಾಲ್ಕು ಕೋಟಿ ಇಂಡಿಯಾದಲ್ಲಿ ಐನೂರ ಮೂವತ್ತೆಂಟು ಕೋಟಿ ಹಾಗೆ ಓವರ್ಸೀಸ್ನಲ್ಲಿ ಸಾವಿರದ ನಾನ್ನೂರ ಮೂವತ್ತು ಕೋಟಿ ಕಲೆಕ್ಷನ್ ಮಾಡಿತ್ತು ದಂಗಲ್ ಇದು ಚೈನಾದಲ್ಲೇ ಸಾವಿರದ ನೂರು ಕೋಟಿ ಕಲೆಕ್ಷನ್ ಮಾಡಿತ್ತು ಚೈನಾ ಬಾಕ್ಸ್ ಆಫೀಸ್ನಲ್ಲಿ ಟ್ವೆಂಟಿ ಸೆವೆಂತ್ ಹೈಯೆಸ್ಟ್ ಗ್ರಾಸರ್ ಇದು ಸದ್ಯಕ್ಕೆ ಈ ಸಿನಿಮಾ ಹೈಯೆಸ್ಟ್ ಗ್ರಾಸಿಂಗ್ ಇಂಡಿಯನ್ ಅಲ್ಲಿ ಟಾಪ್ ಒನ್ ಪೊಸಿಷನ್ ಅಲ್ಲಿದೆ ಬಾಹುಬಲಿ ಟು ಎಸ್ ಎಸ್ ರಾಜಮೌಳಿ ಡೈರೆಕ್ಟ್ ಮಾಡಿ ಪ್ರಭಾಸ್ ಅನುಷ್ಕಾ ರಾಣಾ ಆಕ್ಟ್ ಮಾಡಿದ್ದ ಮ್ಯಾಗ್ನಮ್ ಓಪಸ್ ಬ್ಲಾಕ್ ಬಸ್ಟರ್ ಸಿನಿಮಾ ಬಾಹುಬಲಿ ಟು ಬಾಹುಬಲಿ ಒನ್ ಸಕ್ಸಸ್ನಿಂದಾಗಿ ಪಾರ್ಟ್ ಟು ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಆಗಿತ್ತು ಈ ಸಿನಿಮಾದ ಬಡ್ಜೆಟು ಅಪ್ರಾಕ್ಸಿಮೇಟ್ ಆಗಿ ಇನ್ನೂರೈವತ್ತು ಕೋಟಿ ಸಿನಿಮಾ ಗ್ರಾಸ್ ಆಗಿ ಕರೆಕ್ಟ್ ಮಾಡಿದ್ದು ಸಾವಿರದ ಏಳ್ನೂರಿಂದ ಸಾವಿರದ ಎಂಟುನೂರು ಕೋಟಿ ಇಂಡಿಯಾದಲ್ಲಿ ಸಾವಿರ ಕೋಟಿ ಕಲೆಕ್ಟ್ ಮಾಡಿದ ಮೊದಲ ಸಿನಿಮಾ ಇದು ಇದರ ಇಂಡಿಯನ್ ಕಲೆಕ್ಷನ್ ಸಾವಿರದ ನಾನ್ನೂರು ಕೋಟಿ ಓವರ್ಸೀಸ್ ನಲ್ಲಿ ಮುನ್ನೂರರಿಂದ ನಾನ್ನೂರು ಕೋಟಿ ಕಲೆಕ್ಷನ್ ಮಾಡಿತು ಬಾಕ್ಸ್ ಆಫೀಸ್ ಕಲೆಕ್ಷನ್ ನಲ್ಲಿ ಹಾಲಿವುಡ್ ಸಿನಿಮಾಗಳಿಗೆ ಸೆಡ್ಡು ಹೊಡೆದು ನಿಂತಿದ್ದು ಬಾಹುಬಲಿ ಟು ಬಜರಂಗಿ ಬಾಯ್ಜಾನ್ ಸಲ್ಮಾನ್ ಖಾನ್ ಆಕ್ಟ್ ಮಾಡಿ ಕಬೀರ್ ಖಾನ್ ಡೈರೆಕ್ಟ್ ಮಾಡಿದ ಸಿನಿಮಾ ಬಜರಂಗಿ ಬಾಯ್ಜಾನ್ ಈ ಸಿನಿಮಾ ರಿಲೀಸ್ ಆಗಿದ್ದು ಹಿಂದಿ ಭಾಷೆಯಲ್ಲಿ ಆದರೆ ಸಿನಿಮಾದಲ್ಲಿನ ಎಮೋಷನ್ ಕಂಟೆಂಟ್ ತುಂಬ ಜನಕ್ಕೆ ಕನೆಕ್ಟ್ ಆಗಿ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅದ್ಭುತವಾದ ಕಲೆಕ್ಷನ್ ಮಾಡಿತು ಸಲ್ಮಾನ್ ಖಾನ್ ಕೆರಿಯರ್ನ ಬಿಗ್ಗೆಸ್ಟ್ ಹಿಟ್ ಬಜರಂಗಿ ಬಾಯ್ಜಾನ್ ಈ ಸಿನಿಮಾದ ಬಡ್ಜೆಟ್ ತೊಂಬತ್ತು ಕೋಟಿ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಟ್ ಮಾಡಿದ್ದು ಒಂಬೈನೂರ ಐವತ್ತು ಕೋಟಿಗಿಂತ ಹೆಚ್ಚು ನಾನ್ನೂರು ಕೋಟಿ ಇಂಡಿಯಾದಲ್ಲ ಕಲೆಕ್ಟ್ ಮಾಡಿದ್ರೆ ಓವರ್ಸೀಸಲ್ಲಿ ಐನೂರು ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಮಾಡಿತ್ತು ತ್ರಿಬಲ್ ಆರ್ ಇತ್ತೀಚೆಗೆ ರಿಲೀಸ್ ಆದಂತಹ ಎಸ್ ಎಸ್ ರಾಜಮೌಳಿ ಅವರ ನಿರ್ದೇಶನದ ಜೂನಿಯರ್ ಎನ್ ಟಿ ಆರ್ ರಾಮ್ ಚರಣ್ ಆಲಿಯಾ ಭಟ್ ಆ್ಯಕ್ಟ್ ಮಾಡಿರೋ ಮ್ಯಾಗ್ನಮ್ ಓಪಸ್ ಸಿನಿಮಾ ತ್ರಿಬಲ್ ಆರ್ ಈ ಸಿನಿಮಾದ ಕಲೆಕ್ಷನ್ ಸಾವಿರ ಕೋಟಿ ದಾಟಿ ಇನ್ನೂ ಮುನ್ನುಗ್ತಾ ಇದೆ ಸುಮಾರು ಎಂಟುನೂರು ಕೋಟಿ ಇಂಡಿಯಾದಲ್ಲೇ ಈ ಸಿನಿಮಾ ಕಲೆಕ್ಟ್ ಮಾಡಿದೆ ಅಲ್ಲಿ ಸುಮಾರು ಇನ್ನೂರು ಕೋಟಿ ತ್ರಿಬಲ್ ಆರ್ ಸಿನಿಮಾದ ಬಡ್ಜೆಟ್ ಐನೂರು ಕೋಟಿ ಈ ಸಿನಿಮಾದೊಂದಿಗೆ ಅವರ ಮೂರು ಸಿನಿಮಾಗಳು ಐನೂರು ಕೋಟಿ ಕ್ಲಬ್ ಸೇರಿವೆ ಸೀಕ್ರೆಟ್ ಸೂಪರ್ ಸ್ಟಾರ್ ಅಮೀರ್ ಖಾನ್ ಆಕ್ಟ್ ಮಾಡಿರುವಂತಹ ಈ ಸಿನಿಮಾ ಇಂಡಿಯಾ ಬಾಕ್ಸ್ ಆಫೀಸ್ ಅಷ್ಟೊಂದು ಕಮಾಲ್ ಮಾಡಲಿಲ್ಲ ಇಂಡಿಯಾದಲ್ಲಿ ಸಿನಿಮಾ ಕಲೆಕ್ಟ್ ಮಾಡಿದ್ದು ಕೇವಲ ಎಂಬತ್ತೊಂದು ಕೋಟಿ ಆದರೆ ಓವರ್ಸೀಸ್ನಲ್ಲಿ ನಲ್ಲಿ ಸಿನಿಮಾ ಕಲೆಕ್ಟ್ ಮಾಡಿದ್ದು ಎಂಟುನೂರ ಮೂವತ್ತೊಂದು ಕೋಟಿ ಈ ಸಿನಿಮಾದ ಬಡ್ಜೆಟ್ ತುಂಬ ಕಮ್ಮಿ ಇತ್ತು ಹತ್ತರಿಂದ ಇಪ್ಪತ್ತು ಕೋಟಿ ಈ ಸಿನಿಮಾ ಕೂಡ ಚೈನಾದಲ್ಲಿ ಎಂಟುನೂರು ಕೋಟಿ ಮಾಡ್ತು ಚೈನಾದಲ್ಲಿ ಅಮೀರ್ ಖಾನ್ಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದಾರೆ ಅಂತ ಅನ್ಸುತ್ತೆ ಅದಕ್ಕೆ ಅವರು ಮೂವಿಗಳು ಅಲ್ಲಿ ಬರ್ಜರಿ ಕಲೆಕ್ಷನ್ ಮಾಡ್ತವೆ ಪಿ ಕೆ ಐನೂರು ಕೋಟಿ ಕ್ಲಬ್ಗೆ ಸೇರಿರೋ ಮತ್ತೊಂದು ಅಮೀರ್ ಖಾನ್ರ ಸಿನಿಮಾ ಪಿ ಕೆ ಪಿ ಕೆ ಬಡ್ಜೆಟ್ ಎಂಬತ್ತೈದು ಕೋಟಿ ಆ ಸಿನಿಮಾ ಕಲೆಕ್ಟ್ ಮಾಡಿದ್ದು ಎಂಟುನೂರೈವತ್ತು ಕೋಟಿ ಇಂಡಿಯಾದಲ್ಲಿ ಐನೂರು ಕೋಟಿ ಮತ್ತು ಓವರ್ಸೀಸ್ನಲ್ಲಿ ಮುನ್ನೂರು ಕೋಟಿ ಟೂ ಪಾಯಿಂಟ್ ಓ ಶಂಕರ್ ಡೈರೆಕ್ಟ್ ಮಾಡಿ ರಜನಿಕಾಂತ್ ಅವರು ಆಕ್ಟ್ ಮಾಡಿದ ಟೂ ಪಾಯಿಂಟ್ ಓ ಸಿನಿಮಾ ಕೂಡ ಐನೂರು ಕೋಟಿ ಕ್ಲಬ್ ಸೇರಿತ್ತು ಇದು ಎಂತಿರನ್ ಸಿನಿಮಾದ ಸೀಕ್ವೆಲ್ ಈ ಸಿನಿಮಾದ ಬಡ್ಜೆಟ್ ಐನೂರರಿಂದ ಐನೂರೈವತ್ತು ಕೋಟಿ ಆಗಿತ್ತು ಇದು ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಟ್ ಮಾಡಿದ್ದು ಏಳ್ನೂರರಿಂದ ಎಂಟುನೂರು ಕೋಟಿ ಈ ಸಿನಿಮಾ ಐನೂರು ಕೋಟಿ ಕ್ಲಬ್ ಸೇರಿದ್ರು ಕೂಡ ಈ ಸಿನಿಮಾದ ಪ್ರಾಫಿಟ್ ಮಾರ್ಜಿನ್ ಬಡ್ಜೆಟ್ ಕಂಪೇರ್ ಮಾಡಿದ್ರೆ ತುಂಬಾ ಕಮ್ಮಿ ಆಯಿತು ಬಾಹುಬಲಿ ಎಸ್ ಎಸ್ ರಾಜಮೌಳಿ ಅವರ ಬಾಹುಬಲಿ ಸಿನಿಮಾ ಐನೂರು ಕೋಟಿ ಕ್ಲಬ್ ಸೇರಿದ ಮೊದಲ ತೆಲುಗು ಸಿನಿಮಾ ಈ ಸಿನಿಮಾದ ಬಡ್ಜೆಟ್ ನೂರ ಕೋಟಿ ಕಲೆಕ್ಷನ್ ಮಾಡಿದ್ದು ಸುಮಾರು ಆರ್ನೂರ ಐವತ್ತು ಕೋಟಿ ಇದು ಆ ಟೈಮ್ಗೆ ತೆಲುಗು ಸಿನಿಮಾ ಇಂಡಸ್ಟ್ರಿಯ ಮಾರ್ಕೆಟ್ನ ಎಕ್ಸ್ಪ್ಯಾಂಡ್ ಮಾಡಿದಂತಹ ಸಿನಿಮಾ ಸುಲ್ತಾನ್ ಸಂಜು ಪದ್ಮಾವತ್ ಸಲ್ಮಾನ್ ಖಾನ್ ರ ಸುಲ್ತಾನ್ ಹಾಗೂ ರಣವೀರ್ ಕಪೂರ್ ಆಕ್ಟ್ ಮಾಡಿ ರಾಜು ಹಿರಾನಿ ಡೈರೆಕ್ಟ್ ಮಾಡಿದ್ದ ಸಂಜು ಸಂಜಯ್ ಲೀಲಾ ಬನ್ಸಾಲಿ ಡೈರೆಕ್ಟ್ ಮಾಡಿದ ದೀಪಿಕಾ ರಣವೀರ್ ಆಕ್ಟ್ ಮಾಡಿದ್ದ ಪದ್ಮಾವತ್ ಸಿನಿಮಾಗಳು ಕೂಡ ಬಾಕ್ಸ್ ಆಫೀಸ್ ಕಲೆಕ್ಷನ್ ನಲ್ಲಿ ಐನೂರು ಕೋಟಿ ಕ್ಲಬ್ ಸೇರಿವೆ ಎಫ್ ಚಾಪ್ಟರ್ ಒನ್ ಸಿನಿಮಾ ಎಂಬತ್ತು ಕೋಟಿ ಬಜೆಟ್ ನಲ್ಲಿ ತಯಾರಾಗಿತ್ತು ಬಾಕ್ಸ್ ಆಫೀಸ್ ನಲ್ಲಿ ಇನ್ನೂರ ನಲವತ್ತು ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಮಾಡಿತ್ತು ಈಗ ಚಾಪ್ಟರ್ ಟೂ ಬರ್ತಾ ಇದೆ ಅದಕ್ಕೆ ಚಾಪ್ಟರ್ ಒನ್ ಹತ್ತರಷ್ಟು ವರ್ಲ್ಡ್ ವೈಡ್ ಹವಾ ಇದೆ ಕೆ ಜಿ ಎಫ್ ಟು ಐನೂರು ಕೋಟಿ ಸಾವಿರ ಕೋಟಿ ಕ್ಲಬ್ ಸೇರುತ್ತೆ ಅನ್ನೋದನ್ನ ವೆಯ್ಟ್ ಮಾಡಿ ನೋಡಬೇಕು ಇದೇ ತರ ಮತ್ತಷ್ಟು ಸಿನಿಮಾ ವಿಚಾರಗಳೊಂದಿಗೆ ಮತ್ತೆ ಬರ್ತೀವಿ ಸೈನಿಂಗ್ ಆಫ್ ಮನು ಇದೇ ತರ ಸಿನಿಮಾದ ಅಪ್ಡೇಟ್ಸ್ ನಮ್ಮ ಎಫ್ ಪಿ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಹಾಕ್ತಾ ಇರ್ತೀವಿ ಅದರ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅದನ್ನ ನೀವು ಲೈಕ್ ಮತ್ತು ಫಾಲೋ ಮಾಡಬಹುದು ಅಲ್ಲಿ ನಿಮಗೆ ಸಿನಿಮಾದ ಎಲ್ಲ ಅದ್ಭುತವಾದ ಅಪ್ಡೇಟ್ಗಳು ದೊರೆಯುತ್ತೆ ಸೈನಿಂಗ್ ಆಫ್ ಮನು